ಮತ್ತು ಗಂಭೀರದಲ್ಲಿ ತಗೊಂಡ್ರೆ ಕೂಡ ಇವತ್ತು ನಾನು ಏನು ಯಾವ ಒಂದು ಪಕ್ಷವನ್ನ ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಸಿದ್ದೀನೋ ನನ್ನ ಶತ್ರುಗಳು ಇವತ್ತು ಕಾಂಗ್ರೆಸ್ ಅವರು ಆಗಿರ್ಬೋದು ಅವ್ರ ರಾಜಕೀಯ ಧರ್ಮ ನನಗೆ ತೊಂದರೆ ಕೊಟ್ಟಿರ್ಬೋದು ಆದ್ರೆ ನಮ್ಮವನು ಕೂಡ ಇವತ್ತು ನನಗೆ ತೊಂದರೆ ಕೊಡುವಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಹಾಗಾಗಿ ಇವತ್ತು ನಾನು ಬರುವಂತ ದಿನಗಳಲ್ಲಿ ಯಾವ ಸ್ಟೆಪ್ ಅನ್ನು ನಾನು ತಗೊಂಡು ಮುಂದಕ್ಕೆ ಹೋಗ್ತೇನೋ ಇನ್ನ ಕೇವಲ ಕೆಲವೇ ದಿವಸಗಳಿದೆ ನಾನಂತೂ ಪಬ್ಲಿಕ್ ಲೈಫಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಇಡೀ ನನ್ನ ಬಳ್ಳಾರಿ ಮುಸಲ್ಮಾನ್ ಬಾಂಧವರು ಕೂಡ ಬರ್ತಾರೆ ಅನ್ನುವಂತ ನಂಬಿಕೆ ಕೂಡ ನನಗಿದೆ ಹಾಗಾಗಿ ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾನು ನನ್ನ ಸಹೋದರ ಸೋಮಶೇಖರ ರೆಡ್ಡಿ ಅವರಿಗಾಗಿರ್ಬೋದು ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ತಾವೆಲ್ಲರೂ ಕೂಡ ಜೊತೆಯಲ್ಲಿರ್ರಿ ಈ ಹಿಂದೆ ಅವ್ರು ಯಾವುದೋ ಒಂದು ಮಾತನ್ನ ಮಾತಾಡಿದಾರೆ ಅಂತ ಹೇಳಿ ಕೆಲವೊಬ್ಬರೆಲ್ಲ ಕೂಡ ಅಪಪ್ರಚಾರ ಮಾಡ್ತಾ ಇರ್ಬೋದು ಅವ್ರು ಆ ಮಾತು ಮಾತಾಡಿದ್ದಕ್ಕೆ ಕೂಡ ಅವ್ರು ಕ್ಷಮೆ ಕೇಳಿದ್ದಾರೆ ಆ ಮಾತಿನ ಹಿಂದೆ ಕೂಡ ಯಾರು ಅವ್ರನ್ನ ಪ್ರೋತ್ಸಾಹ ಮಾಡಿ ಆ ಮಾತುಗಳನ್ನ ಮಾತಾಡಿಸಿದ್ದಾರೆ ಅನ್ನೋದು ಮುಂದೆ ಬರೋ ದಿನಗಳಲ್ಲಿ ನಾನು ಸಾರ್ವಜನಿಕವಾಗಿ ಹೇಳುವಂತ ದಿನ ಬಂದೇ ಬರುತ್ತೆ ಹಾಗಾಗಿ ಇವತ್ತು ನಮ್ಮ ಬಳ್ಳಾರಿ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ತರೇನೆ ನಾವು ಬದುಕ್ತಾ ಇದ್ದೀವಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಇವತ್ತು ಅಣ್ಣ ತಮ್ಮಂದರಾಗಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಇಡೀ ಭಾರತದಲ್ಲಿ ಇವತ್ತು ಯಾವುದೇ ಒಂದು ಘಟನೆಗಳೆಲ್ಲ ಆಯ್ತು ಆ ಪಿ ಎಫ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಎಸ್ ಡಿ ಪಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಆದ್ರೆ ನಮ್ಮ ಬಳ್ಳಾರಿಯಲ್ಲಿ ಯಾವುದೇ ಒಂದು ಘಟನೆ ಆಗಿಲ್ಲ ಅಂತಂದ್ರೆ ಅದು ನಮ್ಮ ಬಳ್ಳಾರಿ ಮುಸಲ್ಮಾನರಲ್ಲಿ ಇರುವಂತ ಒಂದು ಪ್ರೀತಿ ಮತ್ತು ನಮ್ಮ ಭಾರತ ದೇಶದ ಮೇಲೆ ಬಳ್ಳಾರಿ ಮೇಲೆ ಇರುವಂತ ಒಂದು ಪ್ರಾಮಾಣಿಕತೆ